ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇವೆ ಅದರಲ್ಲೂ ಕರೋನಾ ಒಂದು ಇಂತಹ ಸಂದರ್ಭದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗರಿಗೆದಿರಿವೆ ಸೊ ಒಂದೆಡೆ ಸಂಪುಟ ವಿಸ್ತರಣೆ ಬಗ್ಗೆ ಮಾತುಕತೆ ಆಗ್ತಾ ಇದ್ರೆ ಇನ್ನೊಂದೆಡೆ ಸೇಮ್ ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಕೆಳಗಿರಿಸಲಿಕ್ಕೆ ಏನು ಲಾಭಿ ನಡೆಸುತ್ತಿದ್ದಾರೆ ಅನ್ನುವಂತ ಮಾತುಗಳು ಸಹ ಚರ್ಚೆಯಲ್ಲಿವೆ ಇದೆಲ್ಲದರ ಕುರಿತು ಮಾತನಾಡಲಿಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಹಾಗೂ ಕನ್ನಡ ಪರ ಹೋರಾಟಗಾರರು ಹಾಗೂ ಹಿರಿಯ ಪತ್ರಕರ್ತರಾದಂತಹ ಅಶೋಕ್ ಚಂದರ್ಗಿ ಅವ್ರ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ ಒಂದೆಡೆ ಇನ್ನು ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ ಸಂಪುಟ ವಿಸ್ತರಣೆಗೆ ಕೆಲವರು ಲಾಭಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇವೆ ಏನಿದೆ ಇದರ ಕುರಿತು ಡೀಟೇಲ್ಸ್ ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅದು ಒಂದು ವರ್ಷ ಎರಡು ವರ್ಷ ಅವ್ರಿಗೊಂದು ಪೀಡಿರ್ತೈತಿ ಯಾವುದೇ ಮಂತ್ರಿಗಳಿಗೆ ಅವರವರ ಕಾರ್ಯನಿರ್ವಹಣೆ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಇರ್ತದೆ ಈಗ ಯಡಿಯೂರಪ್ಪನವ್ರ ಸರ್ಕಾರ ಒಂದು ಎರಡು ವರ್ಷ ಆಯಿತು ಎರಡು ವರ್ಷ ಆದ ಮಟ್ಟಿಗೆ ಈಗ ಸಚಿವರ ಕಾರ್ಯನಿರ್ವಹಣೆ ಅವ್ರದ್ದು ಒಂದು ಪರೀಕ್ಷೆ ಕಾಲ ಪರೀಕ್ಷೆ ಇದೆ ಯಾಕಂದ್ರೆ ಹೈಕಮಾಂಡ್ ಅವರು ಮೊದಲು ಹೇಳಿದರು ಪ್ರತಿಯೊಬ್ಬ ಮಿನಿಸ್ಟ್ರದು ಪ್ರತಿಯೊಬ್ಬ ಸಚಿವರದು ಅವ್ರ ಪರ್ಫಾರ್ಮೆನ್ಸ್ ನಾವು ಅಭ್ಯಾಸ ಮಾಡಿ ಅವ್ರ ಕ್ಯಾಬಿನೆಟ್ದಾಗ ಇರಬೇಕು ಹೋಗಬೇಕು ಅಂತ ತೀರ್ಮಾನ ತೊಗೋತೀವಿ ಅಂದರು ಇವತ್ತು ನಮ್ಮ ಕರ್ನಾಟಕದ ಕ್ಯಾಬಿನೆಟಲ್ಲಿ ಒಂದು ಐದಾರು ಮಂದಿ ಮಿನಿಸ್ಟರ್ ಹೆಸರು ಹೇಳ್ಬೋದು ನಾವು ಏಟು ಮಂದಿ ಎಲ್ಲರದ್ದು ಹೆಸರು ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಏನು ಮಾಡ್ತಾರೋ ಗೊತ್ತಾಗಿಲ್ಲ ಕೆಲವು ನೀರಾವರಿ ಮಂತ್ರಿ ಇರ್ಬೋದು ಶಿಕ್ಷಣ ಮಂತ್ರಿ ಇರ್ಬೋದು ಆಮೇಲೆ ಆರೋಗ್ಯ ಮಂತ್ರಿ ಇರ್ಬೋದು ಕಂದಾಯ ಮಂತ್ರಿ ಇರ್ಬೋದು ಕೆಲವು ಮಂತ್ರಿಗಳು ನಾವು ಮೇಲೆ ಮೇಲೆ ನೋಡ್ತೀವಿ ಅವರ ರಾಜ್ಯ ಸಂಚರಿಸೋದಾಗಲಿ ಸಮಸ್ಯೆಗಳನ್ನ ಪರಿ ಅದಾರ ಮಾಡತ್ತಾರ ಆದ್ರೆ ಉಳಿದ ಮಂತ್ರಿಗಳಿಗೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಇಷ್ಟೇ ನೀವು ಎರಡು ವರ್ಷ ಸಾಕಷ್ಟು ಎರಡು ವರ್ಷದ ಟೈಮ್ ಅಂದರೆ ಭಾಳ ಆಯ್ತು ಅವ್ರ ಪರ್ಫಾರ್ಮೆನ್ಸನ್ನು ಪರೀಕ್ಷೆ ಒಡಬೇಕು ಯಾರು ಸರಿಯಾಗಿ ಮಾಡಿಲ್ಲ ಅವ್ರು ತೆಗೆದ್ ಪುನರ್ ಮಾಡಿ ತಗೊಂಡು ಬೇರೆ ಅವಕಾಶ ಕೊಡ್ರಿ ಯಾಕೆ ಏನು ಅವ್ರದ್ದೇನು ಮಿನಿಸ್ಟ್ರಿ ಕೇಂದ್ರ ಅವ್ರದ್ದೇನು ಸ್ವಂತ ಸ್ವತ್ತಲ್ಲ ಅದಕ್ಕೆ ಆ ರೀತಿ ನೀವು ಪರ್ಫಾರ್ಮೆನ್ಸ್ ಮಾಡಿದರೆ ಮುಂದೆ ಅವ್ರಿಗೂ ಬುದ್ಧಿ ಬರ್ತೈತಿ ಕೆಲಸನ ಮಾಡಲ್ಲ ಬರೀ ನೀವು ಗಾಡಿ ಕೂಡ ತೊಗೊಂಡು ಅಡ್ಡಾಡ್ತೀವಿ ವಿಧಾನಸೌಧ ಅಡಾಡ್ತೀವಿ ಅಂದರೆ ಅದು ಆಗೋದಿಲ್ಲ ಇವತ್ತಾದರೂ ಯಡಿಯೂರಪ್ಪನವರು ಅವರ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾದ್ರೆ ಯಾರು ಪರ್ಫಾರ್ಮೆನ್ಸ್ ಅಂಟಿಲ್ಲ ಹೈಕಮಾಂಡ್ ತೀರಿಸ್ಬೇಕು ನಿರ್ಭಿಡೆಯಿಂದ ತೆಗೆದು ಹೋಗಿಬೇಕು ಹೊಸ ತೊಗೋಬೇಕು ಸರ್ ಇದೆಲ್ಲದರ ಮಧ್ಯೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ದೆಹಲಿಗೆ ಹೋಗಿ ಲಾಬಿ ನಡೆಸ್ತಾ ಇದ್ದಾರೆ ಸಿಎಂ ಕುರ್ಚಿಗಾಗಿ ಅನ್ನುವಂತ ಮಾತಿದೆ ಇನ್ನೊಂದೆಡೆ ಸಿಎಂ ಯಡಿಯೂರಪ್ಪನವರು ಕೂಡ ದೆಹಲಿ ಹೋಗ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಇವರು ತಮ್ಮ ಕುರ್ಚಿ ಉಳಿಸಿಕೊಳ್ಳೋ ಕಸರತ್ತಿಗೆ ಸಿಎಂ ಯಡಿಯೂರಪ್ಪನವ್ರು ಹೋಗ್ತಿದಾರಾ ಅಥವಾ ಸಚಿವ ಸಂಪುಟ ವಿಸ್ತರಣೆಗೆ ಒಂದು ಅನುಮತಿ ಕೋರ್ಲಿಕ್ಕೆ ಹೇಗೆ ಕಳೆದ ಎರಡು ವರ್ಷಗಳಲ್ಲಿ ಯಡಿಯೂರಪ್ಪನವರು ಅದು ನಿಗಮ ಮಂಡಳಿ ಇರಬಹುದು ಸಂಪುಟದ ಇರಬಹುದು ಸರ್ಕಾರ ಇರಬಹುದು ಹೈಕಮಾಂಡ್ ಇವ್ರು ಹೇಳಿದಂಗೆ ಕೇಳಿದ್ದು ಉದಾಹರಣೆ ನಮ್ಮ ಮುಂದೆ ಅವರು ಆದಷ್ಟು ಯಡಿಯೂರಪ್ಪನವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅದು ಪಕ್ಷದ ಯಾವುದೋ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅದು ಅವ್ರ ಪಕ್ಷದ ವ್ಯವಸ್ಥೆ ಹೆಂಗಿರ್ತದೆ ಅಂದರೆ ಪ್ರತಿಯೊಂದಕ್ಕೂ ದಿಲ್ಲಿಗೆ ಹೋಗಿ ಒಪ್ಪಿಗೆ ತೊಗೋಬೇಕು ಅವ್ರು ಒಂದು ಸಣ್ಣ ನಿಗಮ ಮಂಡಳಿನೂ ಅನೇಕ ಸಲ ಹೈಕಮಾಂಡಿಂದನೇ ಒಪ್ಪಿಗೆ ತೊಗೊಂಡು ಮಾಡಿದ್ದೈತಿ ಈಗ ಅವ್ರಿಗೆ ಒಂದು ರೀತಿಯಿಂದ ತಲೆ ಮೇಲೆ ಒಂದು ನಿಯಂತ್ರಣ ಮಾಡಲಿಕ್ಕೆ ಅವರು ಹೈಕಮಾಂಡ್ ಅವ್ರು ನೋಡ್ತಾ ಇದ್ದಾರೆ ಯಾಕಂದ್ರೆ ಎಮ್ ಎಲ್ ಸಿ ವಿಷಯದಾಗೂ ಐದು ಎಮ್ ಎಲ್ ಸಿ ಇದ್ದು ಮೂರು ಇವರು ಅದು ಎರಡು ಹೈಕಮಾಂಡ್ ಅದು ನಿಗಮ ಮಂಡಳಿ ಒಳಗೂ ಒಂದು ರೀತಿಯಿಂದ ಹೈಕಮಾಂಡ್ ಪ್ರಭಾವ ಬೀರಿ ಮಾಡಿದ್ದೈತಿ ಈಗ ಹೋಗೋದೇನೆಂದರೆ ಅವರು ಮೇಕೆದಾಟು ಯೋಜನೆ ಮಂಜೂರಿ ತೊಗೊಳಕ್ಕೆ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಕೂಡಿ ಹೋಗ್ತಾ ಇದ್ದಾರೆ ಅದ್ರಗೂಡೆ ಕ್ಯಾಬಿನೆಟ್ ವಿಸ್ತರಣೆ ಸಂಪುಟ ಪುನರ್ರಚನೆಯೋ ವಿಸ್ತರಣೆಯೋ ಎರಡು ಯಾವುದೇ ಒಂದು ಮಾಡಲಿಕ್ಕೂ ಅನುಮತಿ ಬೇಕಾಗತ್ತೆ ಪುನರ್ಸಿನ ಅಂದರೆ ಮಂದಿನ ಕೈ ಬಿಡಬೇಕು ಮಂದಿನ ತೊಗೋಬೇಕು ವಿಸ್ತರಣೆ ಅಂದ್ರೆ ಒಂದು ಮೂರು ತೊಗೋಬೇಕಾಗತ್ತೆ ಈ ವಿಷಯದಲ್ಲಿ ಹೈಕಮಾಂಡ್ ಏನು ಡಿಶಿಷನ್ ತೊಗೋತೈತೆ ಅವ್ರು ಹೈಕಮಾಂಡ್ ಅನುಮತಿ ಇಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇವತ್ತಿದೆ ಸರ್ ಇನ್ನೊಂದೇನೇನು ಪ್ರತಿ ಬಾರಿ ಕೂಡ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಕುರಿತು ಚರ್ಚೆಗಳು ನಡೆದಾಗ ಉಮೇಶ್ ಕತ್ತಿ ಅವರು ಏನು ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನಕ್ಕೆ ಒಂದು ಲಾಭಿ ನಡೆಸುತ್ತಾರೆ ಪ್ರತಿ ಬಾರಿಯೂ ಕೂಡ ಅವ್ರ ಮಾತು ಕೇಳಿ ಬರುತ್ತೆ ಆದ್ರೆ ಮಧ್ಯದಲ್ಲಿ ಅವರನ್ನ ಕೈ ಬಿಡಲಾಗುತ್ತೆ ಪ್ರತಿ ಬಾರಿ ಕೂಡ ಇದೇ ರೀತಿ ಆಗ್ತಾ ಇದೆ ಆದ್ರೆ ಈ ಬಾರಿ ಆದ್ರೂ ಅಟ್ ಲೀಸ್ಟ್ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವ ಭರವಸೆ ಇದೆಯಾ ಸಾಧ್ಯತೆ ಇದೆಯಾ ಹೇಗೆ ನೋಡ್ರಿ ಉಮೇಶ್ ಕತ್ತಿ ಅವರು ಬೆಳಗಾವಿ ಜಿಲ್ಲೆಯ ಹೊಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಿಂದ ಎಂಟು ಸಲ ಆಯ್ಕೆಯಾದಂಥ ಹಿರಿಯ ನಾಯಕರು ಹಿರಿಯ ಶಾಸಕರು ಅವರು ಪಟೇಲ್ ಕ್ಯಾಬಿನೆಟಲ್ಲೂ ಕೆಲಸ ಮಾಡಿದಾರೆ ಇದೇ ಯಡಿಯೂರಪ್ಪನವರು ಕ್ಯಾಬಿನೆಟಲ್ಲೂ ಮಾಡಿದ್ದಾರೆ ಅನುಭವಿ ಅದರ ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಆದಂಥ ಕೆಲವು ವ್ಯತ್ಯಾಸಗಳು ಭಿನ್ನಾಯಪರದಿಂದ ಅವರನ್ನು ಕ್ಯಾಬಿನೆಟ್ನಾಗ ತಗೊಳ್ಳಿಲ್ಲ ಆದರೆ ಅವರು ಯಡಿಯೂರಪ್ಪನವರು ಉಮೇಶ್ ಕತ್ತಿ ತಗೊಂಡೇ ತೊಗೊಂಡೇ ತೊಗೋತೇನೆ ಅಂತೇಳಿ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದಾರೆ ಈಗ ಇರುವ ಆರು ಸೀಟು ಇಪ್ಪತ್ತು ಮಂದಿ ಅಸ್ಪೆರೆನ್ಸ್ ಅದಾರ ಯಾರನ್ನು ತೊಗೋಬೇಕು ಯಾರನ್ನ ಯಾರನ್ನು ತೊಗೊಂಡ್ರೆ ಅನುಕೂಲ ಆಗ್ತೈತಿ ಅಥವಾ ರಾಜಕೀಯವಾಗಿ ನಾವು ಭದ್ರಾಕಿ ಅನ್ನೋದು ಯಾವುದೇ ಮುಖ್ಯಮಂತ್ರಿ ಇದ್ದರೂ ಅದನ್ನು ನೋಡೋದು ಸಹಜ ಐತಿ ಇವತ್ತ ನನಗಣಸಿ ಮಟ್ಟಿಗೆ ಸಂಪುಟದ ಈಗಾಗಲೇ ನಮ್ಮ ಜಿಲ್ಲೆಗೆ ನಾಲ್ಕು ಮಂದಿ ಸಚಿವರಿದ್ದಾರೆ ಸಂಪುಟದ ಪುನರ್ರಚನೆ ಆದರೆ ಈ ಸಂಪುಟದಿಂದ ಅನೇಕರು ಅಲ್ಲಿಂದ ನಿರ್ಗಮಿಸೋದು ಅನಿವಾರ್ಯ ಐತಿ ಆ ಸಂದರ್ಭದೊಳಗೆ ಉಮೇಶ್ ಕತ್ತಿಯವರು ಮಂತ್ರಿ ಆಗೋದು ಅತ್ಯಂತ ನಿಶ್ಚಿತ ಐತಿ ಯಾಕಂದರೆ ಅತ್ಯಂತ ಪ್ರಭಾವಿ ನಾಯಕ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಇದ್ದಾರೆ ಅವರು ಮಾಡೋದು ಸಂಪು ನೂರಕ್ಕೆ ನೂರರಷ್ಟು ಸತ್ಯ ಸರ್ ಒಂದೇಳೆ ನೀವು ಹೇಳ್ತಿದ್ದೀರ ನೂರಕ್ಕೆ ನೂರರಷ್ಟು ಸತ್ಯ ಒಂದೇಳೆ ಈ ಬಾರಿ ಕೂಡ ಪ್ರತಿ ಬಾರಿಯಂತೆ ಕೈಬಿಟ್ರೆ ಇದರಿಂದ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಹಿರಿಯ ಶಾಸಕರನ್ನು ಅವರು ಸಂಪುಟಕ್ಕೆ ಸೇರಿಸಿಕೊಳ್ತಿದ್ರೆ ಇವತ್ತಲ್ಲ ಮುಂದಿನ ಬರುವ ಯಾವುದೇ ಚುನಾವಣೆ ಇರಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಇರಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇರಲಿ ಮೂರು ವರ್ಷದ ನಡೆಯುವಂಥ ವಿಧಾನಸಭಾ ಚುನಾವಣೆ ಇರಲಿ ಅಲ್ಲಿ ಮಾತ್ರ ಪಕ್ಷಕ್ಕೆ ಸ್ವಲ್ಪ ಪ್ರಮಾಣದೊಳಗೆ ಹಿನ್ನಡೆ ಆಗೋದು ನಿಶ್ಚಿತ ಯಾಕಂದ್ರೆ ಯಾರು ಮಾಸ್ಕ್ ಲೀಡರ್ ಅದಾರ ಅವರು ಸಂಪುಟದಾಗ ಇರಬೇಕೈತಿ ಕೆಲವೊಂದು ಪರ್ಸೆಂಟೇಜು ಯುವಕರಿಗೆ ಕೊಡ್ತೀರಿ ಹೊಸಬರಿಗೆ ಕೊಡ್ತೀರಿ ಅದರ ಅನುಭವಿ ರಾಜಕಾರಣಿಗಳನ್ನು ಮಾಸ್ನೇ ಇದ್ದ ಜನ ಜನನಾಯಕರಿದ್ದವ್ರನ್ನ ನೀವು ಸಂಪುಟದಿಂದ ಹೊರಗಟ್ಟು ಹೊರಗಿಟ್ಟ ರಾಜ್ಯ ಆಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆದಷ್ಟು ಯಾವುದೇ ಪಕ್ಷ ಸರ್ಕಾರ ಜನನಾಯಕರನ್ನ ಆ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ತಗೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಪಿಗೆ ಅನುಕೂಲ ಪರಿಸ್ಥಿತಿ ನಿರ್ಮಾಣ ಎಸ್ ಏನು ಈ ಬಾರಿ ಸಂಪುಟ ಪುನರ್ರಚನೆ ಆದ್ರೆ ಅಥವಾ ವಿಸ್ತರಣೆ ಆದ್ರೆ ಉಮೇಶ್ ಕತ್ತಿ ಅವರನ್ನ ಕೈಬಿಟ್ರೆ ಇದರಿಂದ ರಾಜ್ಯ ಸರ್ಕಾರದ ಮೇಲೆ ಒಂದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅಭಿಪ್ರಾಯವನ್ನ ಅಶೋಕ್ ಚಂದರ್ಗಿ ಅವರು ವ್ಯಕ್ತಪಡಿಸಿದ್ರು ಕ್ಯಾಮ್ರಾ ಪರ್ಸನ್ ಜಾಕ್ಸನ್ ಜೊತೆ ಭಾಗ್ಯಶ್ರೀ ಸುನ್ಗಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ